ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಜೀರಿಗೆ ಗಂಜಿ ರೆಸಿಪಿನ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ಇದು ಜೀರ್ಣಕ್ರಿಯೆಗೆ, ಪಿತ್ತಕ್ಕೆ, ತಲೆನೋವಿಗೆ, ನಮ್ಮ ಲಿವರ್ ಪ್ರೊಟೆಕ್ಷನ್ಗೆ, ಪ್ರತಿಯೊಂದಕ್ಕೂ ಒಳ್ಳೆಯದು. ಈಗ ಏನೇನು ಬೇಕು ಅಂತ ನೋಡೋಣ. ಸೋನ ಮಸೂರಿ ಅಕ್ಕಿ 1/3 ಕಪ್ಪು ತೊಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ 1/2 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಈಗ ತೆಂಗಿನಕಾಯಿ ತುರಿ 1/2 ಕಪ್ಪನ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಜೀರಿಗೆ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, 1/4 ಟೀಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಆ ಮಸಾಲೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಫೈನಾಗಿ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ 1/3 ಕಪ್ ಅಕ್ಕಿ ಇದೆಯಲ್ಲ, ಅದನ್ನು ತೊಳೆದುಬಿಟ್ಟು ಸೋನ ಮಸೂರಿ ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 1/4 ಕಪ್ಪು ನೀರು ಹಾಕಿದ್ದೀನಿ, ಯಾಕಂದರೆ ಮೆದೂ ಆಗಬೇಕಲ್ಲ ನಮಗೆ, ಅದಕ್ಕೋಸ್ಕರ. ಈಗ ಮುಚ್ಚಳ ಹಾಕಿಬಿಟ್ಟು ಸಾಧಾರಣ ಮೆದೂ ಆಗುವ ತನಕ ಕುಕ್ ಮಾಡಿದರೆ ಸಾಕು, 2-3 ವಿಸಿಲು ಬೇಕಂತಲೇ ಇಲ್ಲ. ಈಗ ಹೇಗೆ ಕುಕ್ಕಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನೋಡಿ, ಹೌದಾ, ಎಲ್ಲ ಪೂರ್ತಿ ಗಂಜಿ ಆದಾಗೆ ಆಗಿಬಿಟ್ಟಿದೆ. ಈಗ ಅದನ್ನು ಇನ್ನೊಂದು ದಪ್ಪ ತಳದ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡೋಣ. ಮತ್ತು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸತೆ ಕೈ ಆಡಿಸ್ಕೊಳ್ಳಿ. ಈಗ ನಾವು ರುಬ್ಬಿದ ಮಸಾಲೆ ಇದೆಯಲ್ಲ, ಇದು ತೆಂಗಿನಕಾಯಿ ಮತ್ತು ಜೀರಿಗೆ ಹಾಕಿ ರುಬ್ಬಿದ್ದು, ಅದನ್ನು ಹಾಕ್ಕೊಳ್ಳಿ. ಮತ್ತು ಮಿಕ್ಸಿ ಬೌಲ್ ತೊಳೆದಿದ್ದ ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಬೇಕಾದರೆ ಬೇರೆ ನೀರು ಹಾಕ್ಕೋಬೋದು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ 1-2-3 ನಿಮಿಷದ ತನಕ, ಚೆನ್ನಾಗಿ ಒಂದು ಕುದಿ ಬರಲಿ. ಅದಕ್ಕೆ ಕುದಿ ಬಂದಿದ್ದರಿಂದ ನಾವು ಹಾಕಿರೋದು ಮಿಕ್ಸ್ ಇದೆಯಲ್ಲ ತೆಂಗಿನಕಾಯಿದು ಮತ್ತು ಜೀರಿಗೆದು, ಚೆನ್ನಾಗಿ ಅದಕ್ಕೆ ತಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆವಾಗ ನಾವು ಮಸಾಲೆಗೆ ಹಾಕಿದ್ದೀವಿ, ಅನ್ನ ಬೇಯಿಸಬೇಕಾದ್ರೆ ಹಾಕಲಿಲ್ಲ ನಾವು. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಅದಕ್ಕೊಂದು ಕುದಿ ಬರಲಿ ಚೆನ್ನಾಗಿ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು, ನಮಗೆ ಸಾಕ್ತು ಅಂತ ಇಷ್ಟ ಹಾಕಿದ್ದೀನಿ. ಈಗ 1 ಟೀಸ್ಪೂನು ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ. ಈಗ ರೆಡಿ ಆಯಿತು ನಿಮಗೆ ಜೀರಿಗೆ ಗಂಜಿ, ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಉಪ್ಪಿನಕಾಯಿ ಮತ್ತು ಹಪ್ಪಳ ಇದ್ದರೆ ಸಾಕು, ಅದರಷ್ಟು ಒಳ್ಳೆಯದು, ಗಂಜಿನೇ ಬೇರೆ ಇಲ್ಲ ಅಂತ ಹೇಳ್ತೀನಿ ನಾನು. ಇದು ನಮಗೆ ಜೀರಿಗೆ ನಿಮ್ಗೆ ಗೊತ್ತಲ್ವಾ, ನಮಗೆ ಜೀರ್ಣಕ್ರಿಯೆಗೆ ಮತ್ತು ಲೀವರನ್ನು ಕೂಡ ಪ್ರೊಟೆಕ್ಟ್ ಮಾಡ್ತದೆ, ಅಸಿಡಿಟಿ ಆಗದೆ ಇರುವ ಹಾಗೆ ನೋಡ್ತದೆ. ಈಗ ನೋಡಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ಉಪ್ಪಿನಕಾಯಿ ಮತ್ತು ಪಾಪಡ್ ಬಡಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನಾವು ಲಾಸ್ ವೇಗಾಸಿಗೆ ಹೋದಾಗ ನಿನ್ನೆ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೆ ಅಲ್ವಾ, ಇವತ್ತು ಇನ್ನೊಂದು ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿರಿ, ಮೆಸ್ಮರೈಸಿಂಗ್. ನೋಡಿದ್ರೆ ಇನ್ನೂ ಹೋಗೋಣ ನೋಡೋಣ ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿದೆ. ಇದು ಕಸಿನೋದಲ್ಲಿ ಫೌಂಟನ್ಸ್ ಇದೆ, ಮ್ಯೂಸಿಕಲ್ ಫೌಂಟನ್ಸು. ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.